ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ. ಇಂದಿನ ಮುಖ್ಯಾಂಶಗಳು. ಸರ್ಕಾರಿ ಗ್ರಂಥಾಲಯ ದುರಸ್ತಿ ಕುರಿತು ಶಾಸಕರಿಗೆ ಮನವಿ. ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಮತ್ತು ಶೈಕ್ಷಣಿಕ ಪ್ರೋತ್ಸಾಹ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ. ಫ್ರೀ ಬಸ್ಸು ಮಹಿಳೆಯರಿಗೆ ವರ, ಆಟೋ ಚಾಲಕರಿಗೆ ಬರ. ಮಹಿಳೆಯರ ಸುರಕ್ಷತೆ ಹೊಸ ಯಂತ್ರ. ವಾರ್ತೆಗಳ ವಿವರ. ಸರ್ಕಾರಿ ಗ್ರಂಥಾಲಯ ದುರಸ್ತಿ ಕುರಿತು ಶಾಸಕರಿಗೆ ಮನವಿ. ಹಳಿಯ ತಾಲೂಕಿನ ಶಾಸಕರಾದ ಆರ್ವಿ ದೇಶಪಾಂಡೆಯವರಿಗೆ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಬಸವರಾಜ್ ಬೆಂಡಿಗೇರಿಮಠ್ ಇವರ ವತಿಯಿಂದ ಹಳಿಯಾಳ್ ಪಟ್ಟಣದ ಮುಕ್ಕುಟು ಪ್ರಾಯವಾದ ಸಾರ್ವಜನಿಕ ಗ್ರಂಥಾಲಯ ದುರಸ್ತಿಗಾಗಿ ಮನವಿ ಮಾಡಿದ್ದಾರೆ. ಸಾರ್ವಜನಿಕ ಗ್ರಂಥಾಲಯವು ಶಾಸಕರ ಪರಿಶ್ರಮದಿಂದ ನಿರ್ಮಾಣವಾಗಿತ್ತು. ಆದರೆ ಈಗ ಅದರ ಪರಿಸ್ಥಿತಿ ನೋಡಿದರೆ ಅಯ್ಯೋ ಅನಿಸುತ್ತದೆ. ಅದಕ್ಕಾಗಿ ಮನವಿ ಮೂಲಕ ಶಾಸಕರಿಗೆ ಗ್ರಂಥಾಲಯದ ದುರಸ್ತಿ ಬಗ್ಗೆ ತಿಳಿಸಿದ್ದಾರೆ. ಮಳೆಗಾಲದಲ್ಲಿ ಅತಿಯಾದ ಸೋರುವಿಕೆಯಿಂದ ಅಲ್ಲಿದ್ದ ಪುಸ್ತಕಗಳು ಮತ್ತು ಇತರೆ ಸಾಮಗ್ರಿಗಳು ಹಾಳಾಗುತ್ತಿವೆ, ಜೊತೆಗೆ ಓದುಗರಿಗೂ ಕೂಡ ಸಮಸ್ಯೆಯಾಗುತ್ತಿದೆ ಎಂದು ಶಾಸಕರಿಗೆ ಗ್ರಂಥಾಲಯ ದುರಸ್ತಿ ಬಗ್ಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕಾಳಜಿ ವಹಿಸಬೇಕೆಂದು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕರ್ತರು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಮತ್ತು ಶೈಕ್ಷಣಿಕ ಪ್ರೋತ್ಸಾಹ ಕಾರ್ಯಕ್ರಮ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಒಡನಾಡಿ ಉತ್ತರ ಕನ್ನಡ, DYSY ಜನವಾದಿ ಮಹಿಳಾ ಸಂಘಟನೆ ಹಾಗೂ ಸಾವಿತ್ರಿಬಾಯಿ ಫುಲೆ ಸಮಾಜ ವಿಜ್ಞಾನ ಅಧ್ಯಯನ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ದಾಂಡೇಲಿಯ ಮುರಾರ್ಜಿ ವಸತಿ ಶಾಲೆಯಲ್ಲಿ ಪ್ರೀತಿ ಪದಗಳ ಸಹಯಾನಿ ಡಾಕ್ಟರ್ ವಿಠಲ್ ಭಂಡಾರಿಯವರ ಹುಟ್ಟಿದ ದಿನದ ನೆನಪಿನಲ್ಲಿ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಹಾಗೂ ಶೈಕ್ಷಣಿಕ ಪ್ರೋತ್ಸಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ವೃತ್ತಿಯಲ್ಲಿ ಮೇಷ್ಟರಾಗಿದ್ದ, ಪ್ರವೃತ್ತಿಯಲ್ಲಿ ಬರಹಗಾರರಾಗಿದ್ದ ಡಾಕ್ಟರ್ ವಿಠಲ್ ಭಂಡಾರಿ ಕೇವಲ ವ್ಯಕ್ತಿಯಾಗಿರಲಿಲ್ಲ, ಅವರೊಂದು ಸಾಂಸ್ಕೃತಿಕ ರಾಯಭಾರಿಯಾಗಿದ್ದರು. ಪ್ರೀತಿಯ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಹಂಚುವ ಮನುಷ್ಯ ಪ್ರೇಮಿಯಾಗಿದ್ದರು. ಜೀವಪರ ಕಾಳಜಿಯ ವಿಠಲ್ ಭಂಡಾರಿ ಸೌಹಾರ್ದ ಸಮಾಜ ನಿರ್ಮಾಣದ ಕನಸನ್ನು ಕಂಡಿದ್ದರು ಎಂದು ದಾಂಡೇಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಲೇಖಕ ಡಾಕ್ಟರ್ MD ವಕ್ಕುಂದ್ ನುಡಿದರು. ಕಾರ್ಯಕ್ರಮದಲ್ಲಿ ವಿಠಲ್ ಭಂಡಾರಿಯವರ ಜನ್ಮದಿನದ ನೆನಪಿನಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸುವ ಜೊತೆಗೆ ಶೈಕ್ಷಣಿಕ ಪರಿಕರಗಳನ್ನು ಕೂಡ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು, ನಗರದ ಗಣ್ಯರು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಹಿರಿಯರು, ಸಾಹಿತ್ಯ ಪ್ರೇಮಿಗಳು, ಇನ್ನಿತರರು ಉಪಸ್ಥಿತರಿದ್ದರು. ಸರ್ಕಾರ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದೆಯಲ್ಲ, ಅವನಿಗೆ ದಾರು ಹಾವೇರಿಯ ಹಳ್ಳಿಯ ನಂಜುಂಡಪ್ಪ ಎಲ್ಲಿ ಧಾರವಾಡದಲ್ಲಿ ವಾರಕ್ಕೆ 7 ಮನೆ, ಒಂದು ಮನೆ ಒಂದೊಂದು ದಿನ ಊಟ. ಇಮ್ಯಾಜಿನ್ ಮಾಡ್ರಿ ಎಷ್ಟು ಅಪಮಾನ ಅದು. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾಮಾನ್ಯವಾಗಿ ಕಾಲೇಜು ಹೋಗುವ ವಿದ್ಯಾರ್ಥಿಗಳು, ಯುವ ವಯಸ್ಸಿನ ಮಕ್ಕಳು, ಇಂತಹ ವಯಸ್ಸಿನಲ್ಲಿ ಇವರು ಮಾದಕ ದ್ರವ್ಯ ಸೇವನೆಗೆ ಒಳಗಾಗುತ್ತಿರುತ್ತಾರೆ. ಇಂತಹ ಸೇವನೆ ದೇಹಕ್ಕೆ ಹಾನಿಕಾರಕ, ಜೊತೆಗೆ ಅವರಿಗೆ ಕಳ್ಳತನ, ಸುಲಿಗೆ, ಇಂತಹ ಅಪರಾಧ ಮಾಡಲು ಸಹಕರಿಸುತ್ತದೆ. ಅದಕ್ಕಾಗಿ ಇಂದಿನ ಯುವಕರು ಇಂತಹ ಸೇವನೆ ಮಾಡಬಾರದು, ಅವರು ಅಪರಾಧ ಮುಕ್ತರಾಗಿ ತಮ್ಮ ಜೀವನವನ್ನು ನಡೆಸಬೇಕೆಂದು DYSP ಶಿವಾನಂದ ಕಟಗಿಯವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ವ್ಯಸನಗಳಿಗೆ ಒಂದು ಅಡಿಕ್ಟ್ ಆಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ. ಯು ಜಸ್ಟ್ ಇಮ್ಯಾಜಿನ್, ನಿಮ್ಮ ಕಾಲೇಜಲ್ಲಿ ಒಂದು 1000 ಜನ ಇದ್ರೆ 17% ಅಂದರೆ 170 ಜನನು ಕೂಡ ಡ್ರಗ್ಸ್ ತಗೋತಾರೆ, ಆಲ್ಕೋಹಾಲ್ ತಗೋತಾರೆ, ಅಫೀಮ್ ತಗೋತಾರೆ, ಗಾಂಜಾ ಸೇರ್ತಾರೆ. ಅಟ್ಲೀಸ್ಟ್ ನಾಟ್ ಎ ರೆಗ್ಯುಲರ್ ಬೇಸಿಸ್, ಒಂದು ವಾರಕ್ಕೊಂದು ಸರಿ ಆದರೂ ಡ್ರಗ್ಸ್ ತಗೋಲಿಲ್ಲ ಅಂದರೆ ಅವರು ಮನುಷ್ಯನಾಗಿಯೇ ಇರೋದಿಲ್ಲ. ಯಾಕೆ ನಾನು ನಿಮ್ಮ ಮಾತು ಹೇಳ್ತೀನಿ ಅಂದರೆ ವ್ಯಸನ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧ ದಿನವನ್ನ ನಾವೆಲ್ಲರೂ ಕೂಡಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವೇದಿಕೆ ಮೇಲೆ ಹಾಸನಾದಂತ ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿಯಾದಂತ ದಾಂಡೇಲಿ ಉಪವಿಭಾಗದ ಸುರೇಶ್ವರಂತ ಶ್ರೀ ಕಟಿಕ್ ಸರ್ ಹಾಗೂ ಅಕ್ರಮ ನಡೀತಾ ಇದೆ ನೀವು ಮಾಹಿತಿ ಕೊಟ್ರೆ ಅದಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡೋದಕ್ಕೆ ಬಹಳಷ್ಟು ಪೂರಕ ಆಗುತ್ತೆ. ಯಾಕಂದ್ರೆ ಪೊಲೀಸ್ ಇಲಾಖೆ ನಾವು ಕೆಲಸ ಮಾಡಬೇಕಾದ್ರೆ ಎರಡು ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಒಂದು ಅಪರಾಧವನ್ನ ಕುಟುಂಬ ಸಮಾಜ ದೇಶದ ಅನಾರೋಗ್ಯ ಹೆಚ್ಚುವುದರಿಂದ ನಾನು ಯಾವುದೇ ಮಾದಕ ದ್ರವ್ಯವನ್ನು ಫ್ರೀ ಬಸ್ಸು ಮಹಿಳೆಯರಿಗೆ ವರ, ಆಟೋ ಚಾಲಕರಿಗೆ ಬರ. ರಾಜ್ಯಾದ್ಯಂತ ಗ್ಯಾರಂಟಿಗಳು ಓಡಾಡುತ್ತಿವೆ. ಒಂದು ಗ್ಯಾರಂಟಿ ಮುಗಿದ ಮೇಲೆ ಇನ್ನೊಂದು ಗ್ಯಾರಂಟಿಯ ಸದ್ದು. ಅದರಲ್ಲಿ ಹೆಚ್ಚಿನ ಸದ್ದು ಮಾಡಿದ ಗ್ಯಾರಂಟಿ ಎಂದರೆ ಮಹಿಳೆಯರಿಗೆ ಉಚಿತ ಪ್ರಯಾಣ. ಈಗಾಗಲೇ ಇದರ ಇಫೆಕ್ಟ್ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೇವೆ. ಆದರೆ ಇದು ಮಹಿಳೆಯರಿಗೆ ವರದಾನವಾದರೆ ಆಟೋ ಚಾಲಕರಿಗೆ ಇದು ಶಿಕ್ಷೆಯಾಗಿದೆ. ನಗರದ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಆಟೋ ಚಾಲಕರ ಗೋಳು ಮತ್ತು ಕಷ್ಟ ಹೇಳಿಕೊಂಡಿದ್ದಾರೆ. ಫ್ರೀ ಬಸ್ಸಿನಿಂದ ಅವರಿಗೆ ಆಗುವ ಲಾಭ ಕೂಡ ಆಗುತ್ತಿಲ್ಲ. ಹೀಗೆ ಇದು ಮುಂದುವರೆದರೆ ನಾವು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಪ್ರಶ್ನಿಸಿದ್ದಾರೆ. ಹಾಗಾದರೆ ನೋಡೋಣ ಬನ್ನಿ ಯಾವ ರೀತಿಯಿಂದ ಆಟೋ ಚಾಲಕರು ತಮ್ಮ ಕಷ್ಟವನ್ನು ಹೇಳಿಕೊಂಡಿದ್ದಾರೆ ಈ ವರದಿ ನೋಡಿ. ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳಾದ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರೇ, ತಾವು ಈ ಏನು ಸ್ತ್ರೀ ಶಕ್ತಿಯನ್ನು ಮಾಡಿ ನಮ್ಮ ಈ ಆಟೋ ಚಾಲಕರಿಗೆ ತುಂಬ ಕಷ್ಟವಾಗುತ್ತದೆ. ನೀವು ಮಾಡಿ ಬೇಡನಲ್ಲ, ಬಟ್ ನಮ್ಮ ಆಟೋ ಚಾಲಕರಿಗೆ ಈ ಲೋಕಲನ್ನು ಬಿಟ್ಟು ನೀವು ತುಂಬ ನಮಗೆ ಅದ್ರ ಇದು ಮಾಡಿದಿರಿ. ಯಾಕಂದರೆ ಯಾವುದು ನಮ್ಮದು ದಂಧೆ ನಡೀತಾ ಇಲ್ಲ. ಲೋಕಲ್ ಆಗಿ ನಮಗೆ 7-10 ಕಿಲೋಮೀಟರ್ ನೀವು ನಮ್ಗೆ ನಡೆಸ್ಲಿಕ್ಕೆ ಕೊಟ್ಟು ಪರ್ಮಿಟ್ ಕೊಟ್ಟಿದ್ದೀರಿ, ಆದರೂ ಕೂಡ ನೀವು ಲೋಕಲ್ನಲ್ಲಿ ನೀವು ಫ್ರೀ ಮಾಡಿದರೆ ನಾವು ಬಡ ಆಟೋ ಚಾಲಕರು ಎಲ್ಲಿ ಹೋಗಬೇಕು? ಈ ಎಲ್ಲ ಬಡ ಆಟೋ ಚಾಲಕರು ರಸ್ತೆ ಮೇಲೆ ಇಳಿದಿದ್ದಾವೆ. ತಾವು ತುಂಬ ಹೃದಯಪೂರ್ವಕವಾಗಿ ಈ ವಿಷಯವನ್ನು ನೀವು ತಿಳಿಸಿ ಸ್ವಲ್ಪ ಆಲೋಚನೆ ಮಾಡಿ. ಯಾಕೆ ಅಂದರೆ ಇಲ್ಲಾದರೆ ನಮ್ಮ ಬಡ ಆಟೋ ಚಾಲಕರಿಗೆ ಹೆಂಗ ಸ್ತ್ರೀಯರಿಗೆ ನೀವು 2000 ರೂಪಾಯಿ ಕೊಡ್ತಾ ಇದ್ದೀರಿ. ಹಾಗೆ ತಾನೇ ನಮ್ಮ ಪ್ರತಿ ತಿಂಗಳು ನಮ್ಮ ಡ್ರೈವರ್ಸ್ಗಳಿಗೆ 10,000 ರೂಪಾಯಿಯನ್ನು ಧನ ಸಹಾಯ ಮಾಡಿ. ಯಾಕಂದರೆ ನಮಗೆ ಬಾಡಿಗೆ ಇಲ್ಲದೆ ನಾವು ಪರದಾಡ್ತಾ ಇದ್ದೇವೆ. ಇನ್ನುವರೆಗೆ ನಾವು ಬರೀ 2 ಬಾಡಿಗೆಯನ್ನು ಹೊಡೆದು ನಮ್ಮದು ಜೀವನ ನಡೆಸ್ತಾ ಇದ್ದೇವೆ. ಆದರೂ ಕೂಡ ಅದಕ್ಕೆ ನಾವು ಈ ಹಿಂದೆ ನಿಮ್ಮದು ಕೋವಿಡ್ನಲ್ಲಿ 2 ವರ್ಷ ನಮಗೆ ಹಿಂಗೆ ಹೀಗಾಗಿ ಎಲ್ಲ ಮುದ್ದಾಗಿ ಹೋಗಿಬಿಟ್ಟಿದ್ದೀವಿ. ಈಗ ಸ್ವಲ್ಪ ಚಿಗುರಾಗಿ ಬಯಸ್ತಾ ಇದ್ದೀವಿ. ಆದರೂ ಕೂಡ ಈ ಸ್ತ್ರೀ ಶಕ್ತಿಯಿಂದ ನಾವು ತುಂಬ ಸಂಕಟದಲ್ಲಿ ಇದ್ದೀವಿ. ಮಾನ್ಯರೇ, ನಿಮಗೆ ಕೇಳಿಕೊಳ್ಳೋದೇನೆಂದರೆ ಈ ಸ್ಥಿತಿಯನ್ನು ತಂದಿಟ್ಟು ನಮಗೆ ವರದಾಡಬೇಡಿ. ಯಾಕೆಂದರೆ ನಮ್ಮ ಜೀವ ಇತರಗಳಿಗೆ ನಾವೀಗ ಬೀದಿ ಪಾಲಾಗಿದ್ದೀವಿ. ಆದ ಕಾರಣ ನಮಗೆ ಕೈ ಮುಗಿದು ನಾವು ಕೇಳ್ಕೊತಾ ಇದ್ದೀವಿ. ಈ ನಮ್ಮ ಸ್ತ್ರೀ ಶಕ್ತಿಯನ್ನು ನಮಗೆ ಕ್ಯಾನ್ಸಲ್ ಮಾಡಿ ನಮಗೆ ಬದುಕಲು ನಮಗೆ ನೀವು ಫ್ರೀ ಕೊಡೋದು ಬೇಡ, ನಾವು ದುಡಿತೀವಿ, ಆದರೂ ನಮಗೆ ದುಡಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ಸಮಯದಲ್ಲಿ ನಮ್ಗೆ ಹೇಳ್ಪಟ್ಟಿದ್ದೀನಿ. ಮಹಿಳೆಯರ ಸುರಕ್ಷತೆ ಹೊಸ ಯಂತ್ರ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯ ಮೇಲೆ ಹೆಚ್ಚಿನ ಅತ್ಯಾಚಾರ ಆಗುವ ಘಟನೆಗಳು ಕಂಡು ಬರುತ್ತಿದೆ. ಇದನ್ನು ಅರಿತು ಬೆಂಗಳೂರಿನಲ್ಲಿ ಮಹಿಳೆಯರಿಗಾಗಿ ಒಂದು ವಿಶೇಷ ಯಂತ್ರವನ್ನು ರೆಡಿ ಮಾಡಿದ್ದಾರೆ. ಅದೇನೆಂದರೆ ಮಹಿಳೆಯರಿಗೆ ತೊಂದರೆಯಾಗುತ್ತಿದೆ ಎಂದು ಅವರಿಗೆ ಗೊತ್ತಾದರೆ ಈ ಯಂತ್ರದ ಬಳಿ ತಮ್ಮ ಸಂದೇಶವನ್ನು ನೀಡಿದರೆ ಸಾಕು, ತಕ್ಷಣವೇ ಪೊಲೀಸರು ಬಂದು ತನ್ನ ಕಾರ್ಯ ನಿರ್ವಹಿಸುತ್ತಾರೆ. ಹಾಗಾದರೆ ನಾವು ತೋರಿಸುವ ಈ ವರದಿ ನೋಡಿ. ನಮಸ್ತೆ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್. ನಮಸ್ತೆ ಮ್ಯಾಮ್, ಇಲ್ಲಿ ನೋಡ್ತಾ ಇದೀವಿ ನಮ್ಮ ಕ್ಯಾಮ್ರಾದಲ್ಲಿ, ಏನಾದರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು.
ಶ್ರೀ ಸಾಯಿ ಗಣಪತಿ ಜ್ಯೋತಿಷಾಲಯ ಪಂಡಿತ ದತ್ತಾತ್ರೇಯ ಸ್ವಾಮಿ ಕೇರಳ ಮತ್ತು ಕೊಳ್ಳೇಗಾಲದ ಶ್ರೇಷ್ಠ ಬಲಿಷ್ಠ ಮಾಂತ್ರಿಕ ಪೂಜಾ ಶಕ್ತಿಯಿಂದ 100% ನಿಮ್ಮ ಸಮಸ್ಯೆಗಳಿಗೆ 2 ದಿನಗಳಲ್ಲಿ ಶಾಶ್ವತ ಪರಿಹಾರ. ತಾಯಿ ರುಂಡಮಾಲಿನಿ ರಕ್ತ ಕಾಟೀರಿ ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ವಶೀಕರಣ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತಾಗಲು, ಗಂಡಿನ ಪರಸ್ತ್ರೀ ಸಹವಾಸ ಬಿಡಿಸಲು, ಧನವಶ, ಶತ್ರುನಾಶ, ದುಷ್ಟಶಕ್ತಿ, ಮಾತಾಮಂತ್ರ ತಡೆ, ವಾಮಾಚಾರ ಪ್ರಯೋಗ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನೆಯಂತಹ ಸಮಸ್ಯೆಗಳಿಗೆ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ರಾಜಮೂಡಿ, ರಕ್ತಮೂಡಿ, ಸ್ಮಶಾನ ಮೂಡಿ, ವಶೀಕರಣ ಮೂಡಿ, ತಾಂತ್ರಿಕ ಮೋಡಿಯನ್ನು ವಶದಲ್ಲಿರಿಸಿಕೊಂಡಿರುವ ಕೊಳ್ಳೇಗಾಲದ ಏಕೈಕ ಜ್ಯೋತಿಷ್ಯರು. ಕೇವಲ ಒಂದು ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನವನ್ನು ಕೊಡಲಾಗುವುದು. ಗುರುಜಿಯವರನ್ನು ಫೋನಿನ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಬಹುದು. ಪರಿಹಾರ ಸಿಗದೆ ನಿರಾಶೆಯಾಗಿದ್ದಲ್ಲಿ ಇವರನ್ನೊಮ್ಮೆ ಸಂಪರ್ಕಿಸಿ 7411185469. ದಾಂಡೇಲಿ ವೀಕ್ಷಕರಿಗೆ ನಿಮಗೊಂದು ಶುಭ ಸುದ್ದಿ. ಅದೇನೆಂದರೆ, ನಿಮಗೆ ಲಕ್ಸುರಿ ಟೆಂಟ್, ಹೋಮ್ ಸ್ಟೇ, ವುಡನ್ ಕಾಟೇಜ್ ಅಥವಾ ಸ್ವಿಮ್ಮಿಂಗ್ ಪೂಲ್ ತಯಾರಿಸಬೇಕಾ? ಅಥವಾ ಇಂತಹ ಸಮಸ್ಯೆ ನಿಮ್ಮಲ್ಲಿ ಇದ್ದರೆ ಇದಕ್ಕೆಲ್ಲ ಪರಿಹಾರ ಇಲ್ಲಿದೆ. ಸೊಹೆಲ್ ದಾಂಡೇಲಿ ಇವರು ರಿಯಾಯಿತಿ ದರದಲ್ಲಿ ವುಡನ್ ಕಾಟೇಜ್, ಲಕ್ಸುರಿ ಟೆಂಟ್ಸ್, ಸ್ವಿಮ್ಮಿಂಗ್ ಪೂಲ್ಗಳು ಮತ್ತು ಇನ್ನಿತರ ಕನ್ಸ್ಟ್ರಕ್ಷನ್ ಕೆಲಸಗಳು ಸುಂದರವಾಗಿ ಆಕರ್ಷಣೆಯ ದರದಲ್ಲಿ ತಯಾರಿಸುತ್ತಾರೆ. ಹಾಗಾದರೆ ತಡಬೇಕೆ? ಇಂದೇ ಸಂಪರ್ಕಿಸಿರಿ. ಸೊಹೆಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಅಂಬೇವಾಡಿ, ದಾಂಡೇಲಿ. ಮೊಬೈಲ್ ಸಂಖ್ಯೆ 7676260086 ಮತ್ತು 9900834742 ಮತ್ತು 7411289280. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಡಿಪಿ, ಕ್ಯಾಮರಾಮನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.